ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಶಿವಣ್ಣ ಅಂದ್ಬಿಟ್ಟು. ಸರ್ ನಿಮ್ಮನ್ನ ಇವತ್ತು ಒಂದು ಇಂಟರ್ವ್ಯೂ ಮಾಡುವ ಅಂತ ಬಂದಿದ್ದೀವಿ ನಮ್ಮ ಚಾನಲ್ನಿಂದ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಕಡೆಯಿಂದ ನಿಮ್ಮ ಬಗ್ಗೆ ಒಳ್ಳೆ ರಿವ್ಯೂ ಬಂದಿತ್ತು. ಗ್ಯಾಂಗ್ರೀನ್ಗೆ ಶಿವಣ್ಣ ಸರ್ ಅಂತ ಅವರೇ ಔಷಧಿ ಕೊಡ್ತಾರೆ, ಅವ್ರ ಕೈಗುಣ ಚೆನ್ನಾಗೈತೆ ಅಂತ. ನೀವು ಎಷ್ಟು ವರ್ಷದಿಂದ ಹಿಂಗೆ ಔಷಧಿ ಜನಕ್ಕೆ ಸೇವೆ ಮಾಡ್ತಾ ಇದ್ದೀರಿ ಸರ್? 10 ಇಯರ್ಸ್ ಆಯಿತು ಸರ್. 10 ವರ್ಷದಿಂದ ನಾನು ಈ ಒಂದು ಸರ್ವಿಸ್ ಮಾಡ್ತಾ ಇದ್ದೀನಿ. ನಿಮ್ಮ ಅನುಭವ ಹೆಂಗೈತೆ ಸರ್? ನಾವು ಕೊಟ್ಟಿದ್ದಲ್ಲಿ 99% ಕ್ಯೂರ್ ಆಗಿದೆ. ಕ್ಯೂರ್ ಆಗಿದೆ. ಒಂದು ಎರಡು ನೀರೋಜ್ ಇರೋಂಥವು ಫೇಲ್ಯೂರ್ ಆಗಿರ್ಬೋದು. ಇನ್ನು ಉಳಿದದೆಲ್ಲ ಎಂತೆಂಥ ಭಯಂಕರವಾದ ಗಾಯಗಳು ಕೂಡ ವಾಸಿಯಾಗಿದೆ. ಶುಗರ್ ಕೂಡ ಕಂಟ್ರೋಲ್ ತಂದು ಔಷಧಿ ಕೊಡಬೇಕು, ಅದನ್ನು ಮಾಡ್ಕೊಡ್ತೀವಿ. ಓಕೆ. ಈಗ ಗ್ಯಾಂಗ್ರೀನ್ಗೆ ಎಲ್ಲ ಹೇಳ್ತಾರೆ, ಗ್ಯಾಂಗ್ರೀನ್ ಬಂದರೆ ಅದು ಅಲೋಪತಿಲಿ ಯಾವುದೇ ಕಾರಣಕ್ಕೂ ಎಷ್ಟೇ ಆಪರೇಷನ್ ಮಾಡಿದ್ರು ಕ್ಲಿಯರ್ ಆಗಲ್ಲ ಅನ್ನೋ ಒಂದು ಮನೋಭಾವ ಐತೆ. ಈಗ ಏನಪ್ಪ ಅಂದ್ರೆ, ನಿಮ್ಮ ಹತ್ರ ಆಯುರ್ವೇದಿಕ್ ಬಂದವರು ಅಟ್ ಲೀಸ್ಟ್ ಈಗ ಕ್ಯೂರಬಲ್ ಆಗಿ ಕಾಣಬಹುದಾ? ಖಂಡಿತವಾಗಿ ಖಂಡಿತವಾಗಿ ಖಂಡಿತವೂ ವಾಸಿಯಾಗಿದೆ. 10 ವರ್ಷದಿಂದ ಕೊಟ್ಟಿದ್ದೀನಿ, ವಾಸಿಯಾಗಿದೆ. ವಾಸಿಯಾಗಿದ್ದನ್ನ ಈಗ ಹುಡುಕೊಂಡು ಹುಡುಕೊಂಡು ಬರ್ತಾ ಇದ್ದಾರೆ ಅದನ್ನ ಕೇಳ್ಪಟ್ಟು ಫೇಸ್ಬುಕ್ ಹಾಕೊಂಡು ಅವರೇ ಬರ್ತಾ ಇದ್ರು. ಗ್ರೂಪ್ ಗೊತ್ತಾ ನಿಮ್ ಕೇಳ್ಪಟ್ಟೆ. ನಿಮ್ ಹತ್ರ ಇರೋದು ಬರೀ ಒಂದು ಕೀಪ್ಯಾಡ್ ಮೊಬೈಲ್? ಕೀಪ್ಯಾಡ್ ಇಲ್ಲ, ನಿಮ್ ಹತ್ರ ಬರೋದು ಒಂದೇ ಒಂದು ಕೀಪ್ಯಾಡ್ ಮೊಬೈಲ್. ಬಟ್ ಜನಗಳು ಅವ್ರು ನಿಮ್ನ ಅವರೇ ಹುಡುಕೊಂಡು ಬರ್ತಾವ್ರೆ? ಬರ್ತಾ ಇದ್ದಾರೆ. ಓಕೆ ಓಕೆ. ಇವತ್ತು ಕೂಡ ಒಬ್ರು ಬಂದಿದ್ರು, ಕೇಳ್ಪಟ್ಟೆಯಿಂದ ಒಂದು ವಸ್ತು ತಗೊಂಡವರು. ಅವ್ರಿಗೆ ಮಂಡಿಯವ್ರು ತೆಗಿಬೇಕು ಅಂತ ಹೇಳ್ತಾ ಇದ್ರು, ಒಂದು ಪ್ರಯತ್ನ ಮಾಡ್ತೀನಿ ಅನ್ನೋ ಅಂದ್ಬಿಟ್ಟು ಬಂದಿದ್ರು. ಈಗ ಔಷಧಿ ತಗೊಂಡು ಹೋಗಿದ್ದಾರೆ. ನಮಸ್ಕಾರ, ನಾವು ಬೆಂಗಳೂರಿಂದ ಬಂದಿದ್ದೀವಿ, ನಾವು ಮಂಡ್ಯದವರು. ನಮ್ಮ ತಂದೆಯವ್ರಿಗೆ ಈಗ ನೋಡಿದ್ರಲ್ಲ, ಗ್ಯಾಂಗ್ರೀನ್ ಆಗಿ ಒಂದು ಬೆರಳು ತೆಗೆದುಬಿಟ್ಟಿದ್ದಾರೆ. ಇವತ್ತು ಆಪ್ರೇಷನ್ ಇತ್ತು. ಇವತ್ತು ಇಸ್ರೋಗಡೆ ಮೋಸ್ಟ್ಲಿ ಇಸ್ರೋಗಡೆ ಫುಲ್ ಕಾಲನೇ ತೆಗಿಬೇಕು ಅಂತ ಹೇಳಿದರು. ನಾನು ಬೆಳಗ್ಗೆ ಹಾಗೆ ಫೇಸ್ಬುಕ್ ನೋಡ್ಬೇಕಂದ್ರೆ ಒಂದು ಫೋಟೋ ಬಂತು ಸರ್ದು. ನೋಡೋಣ, ಲಾಸ್ಟ್ ಚಾನ್ಸ್, ಯಾಕೆ ಟ್ರೈ ಮಾಡಬಾರ್ದು? ಕಾಲು ತೆಗಿಸೋದು ಮುಂಚೆ, ಕಾಲು ತೆಗಿಸಿದ್ರೆ ತೆಗಿಸಿಬಿಡೋಣ, ಅದಕ್ಕಿಂತ ಮುಂಚೆ ಒಂದು 2 ನಿಮಿಷ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಚಾನ್ಸ್ ತೊಗೊಳೋಣ ಅಂತ ಫೋನ್ ಮಾಡಿದೆ ಶಿವಣ್ಣ ಸರ್ಗೆ. ಅವ್ರು ಬನ್ನಿ, ತರಿಸ್ಕೋಬೇಡಿ, ಏನೂ ಆಗಲ್ಲ, ನಾನು ನೆನಪಿರೋ ಔಷಧಿ ಕೊಟ್ಟಿದ್ದೀನಿ, ಆಗಲ್ದೆಲ್ಲ ಆಗಿದೆ, ಒಂದು ಚಾನ್ಸ್ ತೊಗೊಳ್ಳಿ. ಕಟ್ ಮಾಡ್ಕೊಂಡ್ರೆ ಮಾಡಿರಂತೆ, ಒಂದು ಚಾನ್ಸ್ ತೊಗೊಳಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಏನು ಜಾಸ್ತಿ ಏನು ಖರ್ಚಾಗಲ್ಲ, ಬಂದು ಒಂದ್ಸತಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದುಬಿಟ್ಟು ಔಷಧಿ ತೊಗೊಂಡಿದ್ದೀವಿ ಇವಾಗ, ನೋಡೋಣ. ಸೊ ನಮಗೂ ಆತ್ಮವಿಶ್ವಾಸ ಇದೆ ಕ್ಯೂರ್ ಆಗುತ್ತೆ ಅಂತ. ಎಲ್ಲ ಭಗವಂತನ ಭಾರ ಹಾಕ್ಬಿಟ್ಟು ಔಷಧಿ ಎಲ್ಲ ಕೊಡ್ತೀವಿ ನೀಟಾಗಿ. ಒಂದು ವಾರದ ಒಳಗಡೆ ಒಬ್ಬರು ಹಾಸನದಿಂದ ಬಂದಿದ್ರು, ಪಾಪ ಅವ್ರಿಗೆ ಮಹಾರಾಷ್ಟ್ರ ತೊಗೊಂಡೋಗಿದ್ರು ಅವ್ರನ್ನ. ಅಲ್ಲಿ 4 ತಿಂಗಳು ಅಡ್ಮಿಟ್ ಮಾಡಿಕೊಂಡು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ನಮ್ಮ ಹತ್ರ ಬಂದರು. ನಾನು ತುಂಬ ಸುಸ್ತಾಗೋಗಿತ್ತು, ಆದ್ರೂ ಒಂದು ಅವ್ರಿಗೆ ಒಂದು ನಂಬಿಕೆ, ಏನೇನೋ ಆಗಲಿ ಸರ್ ಮಾಡಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ಮಾಡಿದೆ, ಇವತ್ತು ಊಟ ಮಾಡಿಕೊಂಡು ತುಂಬ ಚೆನ್ನಾಗಿ ಆನಂದವಾಗಿದ್ದಾರೆ. ಈಗ ಫೋನ್ ಮಾಡ್ತಾ ಇರ್ತಾರೆ 2 ದಿನಕ್ಕೆ 3 ದಿನಕ್ಕೆ, ತುಂಬ ಚೆನ್ನಾಗಿದ್ದಾರೆ. ಅಂದರೆ 2 ಸರಿ ಔಷಧಿ ಕೂಡ ತರ್ಸ್ಕೊಂಡು ನಾವು ಶುಗರ್ಗೆ ಪೈಲ್ಸು, ಏರ್ ಪಾಲ್ಸು, ಮತ್ತು ಹಲ್ಲು ನೋವು, ಕಿಡ್ನಿ ಪ್ರಾಬ್ಲಮ್ಮು, ಇನ್ಸುಲಿನ್ ಸ್ಟೇಜಲ್ಲಿದ್ದರೆ, ಹಾರ್ಟ್ ಪ್ರಾಬ್ಲಮ್ಮು, ಪ್ರತಿಯೊಂದಕ್ಕೂ ಔಷಧಿ ಇದೆ. ನಾನು ಶಿವಣ್ಣ ಅಂದ್ಬಿಟ್ಟು, ನಾವು ಚನ್ನಪಟ್ಟಣ ಟೌನಲ್ಲಿ ಇರೋದು, ರಾಮನಗರ ಜಿಲ್ಲೆ ಚನ್ನಪಟ್ಟಣ ಟೌನಲ್ಲೇ ಇರೋದು ನಾವು.